దాదరు ఎందుకు ಇನ್ನೊಂದು ಕಮ್ಮಿ ಇತ್ತಲ್ಲ ಇನ್ನೊಂದು ಜನ ಕಮ್ಮಿ ಇದ್ರು ಚುನಾವಣಾಧಿಕಾರಿ ತನಗೆ ತಾನೇ ಮಾರ್ಗದರ್ಶಿ ಆಗಿದ್ದಾರೆ ನೀವೇನು ಹೇಳ್ತೀರಿ ಕೊಲ್ಲೂರು ಮುಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಆಯ್ಕೆ ಮಾಡಿದಂತ ಸರ್ಕಾರಕ್ಕೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಸಮಿತಿಯ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಜಾಗದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಭಾಗ್ಯ ಸಿಕ್ಕಿದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ. ಇಲ್ಲಿ ಅಧ್ಯಕ್ಷರು ಸದಸ್ಯರು ಅಂತ ಭೇದ ಭಾವ ಇಲ್ಲ. ನಾವೆಲ್ಲರೂ ಆ ತಾಯಿ ಮಕ್ಕಳು. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು. ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಈ ಕ್ಷೇತ್ರದ ಸೇವೆ ಮಾಡುವ ಭಾಗ್ಯ ನಮಗೆಲ್ಲರಿಗೂ ದೊರಕಿದೆ ಅಂತ ಅನ್ಸ್ಕೊಳ್ತಾ ಆ ಸೇವೆಯನ್ನು ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಕೋಟಿ ಕೋಟಿ ಜನರ ಮನಸ್ಸಿನ ನಿವೇದನೆಗಳನ್ನು ಆ ತಾಯಿ ಈಡೇರಿಸಿದ್ದಾಳೆ. ಇಲ್ಲಿ ಬಂದಂಥ ಭಕ್ತಾದಿಗಳ ಬೇಡಿಕೆಯನ್ನು ಈಡೇರಿಸುವವಳು ಆ ತಾಯಿ. ಬಂದಂಥ ಭಕ್ತಾದಿಗಳ ಸೌಕರ್ಯವನ್ನು ಅವರ ಅವಶ್ಯಕತೆಯನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಈ ಕ್ಷೇತ್ರ
ಬರೆ ಧಾರ್ಮಿಕತೆಯಿಂದ ಅಲ್ಲದೇನೆ ಸಾಮಾಜಿಕವಾಗಿಯೂ ಕೂಡ ಶೈಕ್ಷಣಿಕವಾಗಿಯೂ ಕೂಡ ಅತಿ ಹೆಸರು ಮಾಡಿದಂತ ಒಂದು ಜಾಗ ಈ ಕ್ಷೇತ್ರ ಶೈಕ್ಷಣಿಕವಾಗಿಯೂ ಬೇಕು ಈ ಭಾಗದ ಭಕ್ತರ ಊರ ಪರಊರ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುವ ಹಾಗೆ ನಾವು ಅವರ ಮೂಲಭೂತ ಬಂದಂತ ಭಕ್ತಾದಿಗಳ ಮೂಲಭೂತ ಸೌಕರ್ಯನ ಒದಗಿಸುವಲ್ಲಿ ಈ ಕ್ಷೇತ್ರದ ಸುಚಿತ್ವವನ್ನು ಕಾಪಾಡುವಲ್ಲಿ ನಾವು ಉತ್ತಮ ಕೆಲಸ ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರತ್ರ ಕೇಳಿಕೊಳ್ಳುತ್ತಾ ಹಾಗೂ ಊರ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು ನಾವು ಊರ ಭಕ್ತರ ಬೇಡಿಕೆ ಊರ ಭಕ್ತಾದಿಗಳನ್ನು ಅವರನ್ನ ಗಣನೆಗೂ ಕೂಡ ತಗೋಬೇಕು ಆ ರೀತಿ ನಾನು ನಿಟ್ಟಿನಲ್ಲಿ ಗರಿಷ್ಠ ಮಟ್ಟದಲ್ಲಿ ನಿಸ್ವಾರ್ಥದಿಂದ ಸೇವೆ ಮಾಡೋಣ ಅಂತ ನಾನು ಒಂದೆರಡು ಮಾತನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ ಖಂಡಿತವಾಗ್ಲೂ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಷ್ಟಮಂತ ಅಂತ ಹೇಳೋದು ಒಂದು 12 ವರ್ಷಕ್ಕೊಮ್ಮೆ ಮಾಡಬೇಕಂತ ಅದರಲ್ಲಿ ಈವಾಗಲೇ 18 ವರ್ಷ ತುಂಬಿದೆ ಅದಕ್ಕೆ ಈವಾಗ ಕೊರೋನಾ ಸಂಬಂಧಪಟ್ಟ ಹಾಗೆ ನಿಮ್ಗೆ ತಿಳಿದಿದೆ ಅತ್ಯಂತ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ ಆ ತಾಯಿ ಮೂಕಾಂಬಿಕೆಯಲ್ಲಿ ಪ್ರಥಮವಾಗಿ ನಾವು ಇದನ್ನು ಕೂಡ ಬೇಡ್ಕೋಬೇಕು ಈ ಬಂದಂಥ ವಿಶ್ವಕ್ಕೆ ಬಂದಂಥ ಈ ಒಂದು ಮಾರಕ ರೋಗ ಆ ತಾಯಿ ನಿವಾರಿಸಲಿ ಅಂತ ಆ ತಾಯಿ ಹತ್ರ ಕೇಳ್ಕೊತೀನಿ ಅದರ ಜೊತೆಗೆ ಅಷ್ಟಬಂಧ ಪುನರ್ಪ್ರತಿಷ್ಠೆ ಅಂತ ಹೇಳೋದು ಕೂಡ ಈ ಊರ ಹಿರಿಯರು ಭಕ್ತಾದಿಗಳು ಸರ್ಕಾರದವರು ಮುಜರಾಯಿ ಸಂಬಂಧಪಟ್ಟ ಸರ್ಕಾರದವರು ಎಲ್ಲರ ಜೊತೆಗೆ ಚರ್ಚಿಸಿ ಅದನ್ನು ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಬೇಕು ಅಂತ ನಾನು ಆಶಿಸ್ತೇನೆ ಹುಡುಕ್ಬೇಕು ಸ್ವಲ್ಪ ಬೇರೆ ಬೇರೆ ದೇವಸ್ಥಾನ ಕೊಲ್ಲೂರಿನಲ್ಲಿ ಮಾತ್ರ ಅಲ್ಲದೆ ಕೊಲ್ಲೂರಿನ ಹೊರಭಾಗದಲ್ಲೂ ಕೂಡ ಕೆಲವಷ್ಟು ಜಾಗ ಇದೆ ದೇವಸ್ಥಾನ ಸಂಬಂಧಪಟ್ಟ ಜಾಗ ಎಲ್ಲಿ ಯಾರ ಆಕ್ರಮಣ ಮಾಡಿಕೊಂಡಿದ್ದಾರೆ ಅದನ್ನು ತನಿಖೆ ಪ್ರಾರಂಭ ಮಾಡಬೇಕು ಆ ಜಾಗ ಅಂತ ಹೇಳೋ ಆ ನೀರು ಅಂತ ಹೇಳಿದವರಿಗೆ ಒಂದು ಪವಿತ್ರತೆ ಕಂಡುಕೊಂಡಿರ್ತಾರೆ ಅವ್ರು ಬರೀ ನೀರಲ್ಲ ಅದು ಪಾವನ ಗಂಗೆ ಅಂತ ತಿಳ್ಕೊಂಡಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಎದುರುಗಡೆ ಇರುವಂಥ ಆ ಒಂದು ಅದೊಂದು ಹೊಳೆ ನೀರು ಅಂತ ನಾವು ಭಾವಿಸಬಾರ್ದಲ್ಲ ಅದನ್ನು ಒಂದು ತೀರ್ಥ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ ಅಲ್ಲಿ ಶುಚಿತ್ವದ ಬಗ್ಗೆ ನಾನು ನೋಡಿದ್ದೀನಿ ಅದು ಆ್ಯಕ್ಚುಲಿ ಯಾವ್ದು ಬೇರೆ ಒಂದು ವಾಟ್ಸಪ್ನಲ್ಲಿ ಬೇರೆ ಪಂಚಾಯತ್ ಸ್ಥಳೀಯರು ಊರಿನವರು ಪಂಚಾಯತ್ನವರು ಇವನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಅದನ್ನು ಸರಿ ಮಾಡ್ತೀವಿ ಊರ ಭಕ್ತಾದಿಗಳ ಸಾರ್ವಜನಿಕರ ಹಿರಿಯರ ಪುರೋಹಿತ ವರ್ಗದವರ ಎಲ್ಲ ಸಹಾಯವನ್ನು ನಾನು ಯಾಚಿಸ್ತೇನೆ